ನಮ್ಮ ಕಣ್ಣುಗಳು ಒಂದು ರೀತಿಯ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್. ಇವು ವಿಷುವಲ್ ಇಮೇಜ್ ಅನ್ನು ರಿಸೀವ್ ಮಾಡಿಕೊಳ್ಳಲು ಇರುತ್ತವೆ. ಕಣ್ಣುಗಳಿಗೆ ಬಂದ ವಿಷುವಲ್ ಇಮೇಜ್ ನಮ್ಮ ಮೆದುಳಿನವರೆಗೂ ಮುಟ್ಟಿಸುತ್ತವೆ. ಸ್ನೇಹಿತರೆ, ನಾವೀಗ ಹ್ಯೂಮನ್ ಐನ ಹಾರಿಜೆಂಟಲ್ ಕ್ರಾಸ್ ಸೆಕ್ಷನ್ ವ್ಯೂ ನೋಡೋಣ. ಈ ರೀತಿಯಲ್ಲಿ ನೋಡಿದಾಗ ನಮ್ಮ ಕಣ್ಣಿನ ಹಲವಾರು ಮೇಜರ್ ಪಾರ್ಟ್ಸ್ ಗೋಚರಿಸುತ್ತವೆ. ಐನಲ್ಲಿ ಇರುವ ಟಿಶ್ಯೂಸ್ ಮೂರು ಲೇಯರ್ನಿಂದ ನಿರ್ಮಾಣಗೊಂಡಿರುತ್ತವೆ. ಇದು ಔಟರ್ ಫೈಬರ್ಸ್ ಲೇಯರ್, ಇದು ಸ್ಕೇಲರ್ ಮತ್ತು ಕಾರ್ನಿಯವನ್ನು ಒಳಗೊಂಡಿದೆ. ಸ್ಕೇಲರ್ ಕಣ್ಣಿನ ಬಿಳಿಯ ಭಾಗವಾಗಿರುತ್ತದೆ, ಇದು ಕಣ್ಣಿನ ಹೊರಭಾಗವನ್ನು ಕವರ್ ಮಾಡಿರುತ್ತದೆ. ಇದರ ಜೊತೆಗೆ ಸ್ಕೇಲರ್ ಕಣ್ಣಿನ ಆಕಾರವನ್ನು ಮೇಂಟೈನ್ ಮಾಡುತ್ತಿರುತ್ತದೆ. ಕಾರ್ನಿಯವು ಕಣ್ಣಿನ ಔಟರ್ ಲೇಯರ್ನಲ್ಲಿ ಇರುತ್ತದೆ. ಕಾರ್ನಿಯ ಕಣ್ಣಿನಲ್ಲಿ ಪಾಸ್ ಆಗುವ ಲೈಟ್ ರೇಸನ್ನು ರಿಫ್ಲೆಕ್ಟ್ ಮಾಡುತ್ತದೆ. ಕಾರ್ನಿಯ ಕಾನ್ವೆಕ್ಸ್ ಶೇಪ್ನಲ್ಲಿ ಇರುತ್ತದೆ. ಈಗ ಮಾನವನ ಕಣ್ಣಿನ ಮಧ್ಯದ ಲೇಯರ್ನ ಬಗ್ಗೆ ನೋಡೋಣ. ಮಿಡಲ್ ಲೇಯರ್, ವೆಸ್ಕ್ಯುಲರ್ ಲೇಯರ್. ಮಧ್ಯದ ಲೇಯರ್ ಈ ರೀತಿಯಲ್ಲಿ ಇರಲು ಬಹು ಮುಖ್ಯವಾದ ಕಾರಣವಿದೆ. ಈ ವೆಸ್ಕ್ಯುಲರ್ ಲೇಯರ್ನಲ್ಲಿ ಕಣ್ಣಿಗೆ ಬೇಕಾಗಿರುವ ರಕ್ತನಾಳಗಳು ಇರುತ್ತವೆ. ಮಿಡಲ್ ಲೇಯರ್ನಲ್ಲಿ ಕೋರಾಯ್ಡ್, ಸೆಲರಿ ಬಾಡಿ, ಐರಿಸ್ ಇರುತ್ತದೆ. ಕೋರಾಯ್ಡ್ ಚಾಕ್ಲೇಟ್ ಬ್ರೌನ್ ಬಣ್ಣದಲ್ಲಿ ಇರುತ್ತದೆ. ಲೈಟ್ ರೇಸ್ ಕಣ್ಣಿನಲ್ಲಿ ಪಾಸ್ ಆದ ನಂತರ ರೆಟಿನಾದ ಸೆನ್ಸರಿ ರೆಸಿಪ್ಟರ್ಸ್ ಸಿಮ್ಯುಲೇಟ್ ಮಾಡುತ್ತವೆ. ನಂತರ ಕೋರಾಯ್ಡ್ನಲ್ಲಿ ಲೈಟ್ ಅಬ್ಸರ್ವ್ ಆಗಿಬಿಡುತ್ತದೆ. ಸೆಲರಿ ಬಾಡೀಸ್ ಕೋರಾಯ್ಡ್ನಲ್ಲಿ ಎಂಟ್ರೆನ್ಸ್ನಿಂದ ಕನೆಕ್ಟ್ ಆಗಿರ್ತವೆ. ಇವುಗಳನ್ನು ಸೆಲರಿ ಮಸಲ್ಸ್ ಅಂತಲೂ ಕರೆಯುತ್ತಾರೆ. ಸೆಲರಿ ಬಾಡೀಸ್ ಕಣ್ಣಿನ ಲೆನ್ಸ್ ಹೋಲ್ಡ್ ಮಾಡಿರುತ್ತವೆ. ಸೆಲರಿ ಮಸಲ್ಸ್ ನಾವು ನೋಡುವ ದೃಷ್ಟಿಗೆ ತಕ್ಕಂತೆ ಲೆನ್ಸ್ ಅಡ್ಜಸ್ಟ್ ಮಾಡುತ್ತಿರುತ್ತವೆ. ಐನ ಮಿಡಲ್ ಲೇಯರ್ನಲ್ಲಿ ಐರಿಸ್ ಇರುತ್ತದೆ. ಐರಿಸ್ ಕಣ್ಣಿನ ವಿಜುವಲ್ ಪಾರ್ಟ್. ಈ ಐರಿಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಬಣ್ಣಗಳಲ್ಲಿ ವ್ಯತ್ಯಾಸವಿರುತ್ತದೆ. ಐರಿಸ್ ಕಾರ್ನಿಯ ಮತ್ತು ಲೆನ್ಸ್ನ ಮುಂದಿನ ಭಾಗವಾಗಿರುತ್ತದೆ. ಈ ಐರಿಸ್ ಐರಿಸ್ ಪಿಗ್ಮೆಂಟ್ ಅಂಟೀರಿಯರ್ ಚೇಂಬರ್ ಮತ್ತು ಪೋಸ್ಟೀರಿಯರ್ ಚೇಂಬರ್ಗಳಾಗಿ ವಿಭಾಗಿಸುತ್ತದೆ. ಈ ಚೇಂಬರ್ಗಳಲ್ಲಿ ದ್ರವದಿಂದ ತುಂಬಿರುತ್ತದೆ. ಐರಿಸ್ ನೋಡಲು ಒಂದು ವೃತ್ತದ ರೀತಿಯಲ್ಲಿ ಕಂಡುಬರುತ್ತದೆ. ಇದರ ಒಳಗಡೆ ಪಿಗ್ಮೆಂಟ್ ಇರುತ್ತದೆ. ಐರಿಸ್ನ ಬಣ್ಣ ಈ ಪಿಗ್ಮೆಂಟ್ನ ಆಧಾರದ ಮೇಲೆ ಬದಲಾಗುತ್ತದೆ. ಐರಿಸ್ನ ಮಧ್ಯಭಾಗದಲ್ಲಿ ಮತ್ತೊಂದು ಭಾಗವಿದೆ, ಇದನ್ನು ಪ್ಯೂಪಲ್ ಎಂದು ಕರೆಯುತ್ತಾರೆ. ಈ ಪ್ಯೂಪಲ್ನ ಮೂಲಕವೇ ಬೆಳಕಿನ ಕಿರಣ ಪಾಸ್ ಆಗುತ್ತದೆ. ಲೆನ್ಸ್ ಬೆಳಕಿನ ಕಿರಣವನ್ನು ಸರಿಯಾಗಿ ರೆಟಿನಾದ ಮೇಲೆ ಬೀಳುವಂತೆ ಮಾಡುತ್ತದೆ. ಈ ಲೆನ್ಸನ್ನು ಸೆಲರಿ ಮಸಲ್ಸ್ ಕಂಟ್ರೋಲ್ ಮಾಡುತ್ತಿರುತ್ತವೆ. ಐನ ಇನ್ನರ್ ಲೇಯರ್ ನರ್ವ್ಸ್ನಿಂದ ನಿರ್ಮಾಣ ಮಾಡಲಾಗಿದೆ. ಇದರ ಮೇಲೆ ರೆಟಿನಾ ಲೇಯರ್ ಇರುತ್ತದೆ. ರೆಟಿನಾದ ಮೇಲೆ ಬಹು ಮುಖ್ಯವಾದ ಸೆನ್ಸ್ ನರಗಳು ಇರುತ್ತವೆ. ಇವುಗಳು ಕೋನ್ ಸೆಲ್ಸ್ ಮತ್ತು ರಾಡ್ ಸೆಲ್ಸ್ ಎಂದು ಕರೆಯುತ್ತಾರೆ. ರಾಡ್ ಮತ್ತು ಕೋನ್ಸ್ ಬಹು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತವೆ. ಕಣ್ಣಿನ ಮೂಲಕ ಬಂದ ಬೆಳಕನ್ನು ರೆಟಿನಾದ ಮೇಲೆ ಬಿದ್ದಾಗ ಈ ಕೋನ್ ಮತ್ತು ರಾಡ್ ಸೆಲ್ಸ್ ನರ್ವ್ಸ್ ಇಂಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತವೆ. ಈ ನರ್ವ್ಸ್ ಇಂಪಲ್ಸ್ ಆ ಮಾಹಿತಿಯನ್ನು ಮಿದುಳಿಗೆ ರವಾನಿಸುತ್ತವೆ. ಈಗ ಕಣ್ಣಿನಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯ ಬಗ್ಗೆಯೂ ಸಹ ತಿಳಿದುಕೊಳ್ಳೋಣ. ಕಣ್ಣಿಗೆ ಆಮ್ಲಜನಕವನ್ನು ಒದಗಿಸಲು ಕಣ್ಣಿನಲ್ಲಿ ಸೆಲರಿ ಅಟ್ರಿಸ್ ಮತ್ತು ಸೆಂಟ್ರಲ್ ರೆಟಿನಲ್ ಅಟ್ರಿಸ್ ಇರುತ್ತವೆ. ಕಣ್ಣು ಬಳಸಿಕೊಂಡ ರಕ್ತ ಕಲುಷಿತವಾಗಿರುತ್ತದೆ, ಇದನ್ನು ಸೆಂಟ್ರಲ್ ರೆಟಿನಲ್ ಅಟ್ರಿಸ್ ಮೂಲಕ ವಾಪಸ್ ಬರುತ್ತದೆ. ಸೆಲರಿ ಅಟ್ರಿಸ್ ನರಗಳ ಮೂಲಕ ಆಮ್ಲಜನಕಯುಕ್ತ ರಕ್ತ ಪಾಸ್ ಆಗುತ್ತದೆ. ಬೆಳಕಿನ ಕಿರಣ ಕಾರ್ನಿಯಾದ ಮೂಲಕ ಎಂಟ್ರಿ ಪಡೆಯುತ್ತದೆ. ಕಾರ್ನಿಯ ಪ್ಯೂಪಲ್ ಲೆನ್ಸ್ ಮತ್ತು ಐರಿಸ್ನ ಮುಂದಿನ ಒಂದು ಕರ್ವ್ಡ್ ಶೇಪ್ನಲ್ಲಿ ನಿರ್ಮಾಣವಾಗಿರುತ್ತದೆ. ಕಾರ್ನಿಯಾದ ಮೂಲಕ ಪಾಸಾದ ಬೆಳಕು ಪ್ಯೂಪಲನ್ನು ತಲುಪುತ್ತದೆ. ಪ್ಯೂಪಲ್ ಐರಿಸ್ನ ಮಧ್ಯದ ಒಂದು ಬ್ಲ್ಯಾಕ್ ಡಾಟ್ ಇರುತ್ತದೆ. ಈ ಪ್ಯೂಪಲ್ ಕಣ್ಣಿನಲ್ಲಿ ಎಷ್ಟು ಬೆಳಕು ಪಾಸ್ ಆಗಬೇಕು ಎಂಬುದನ್ನು ಕಂಟ್ರೋಲ್ ಮಾಡುತ್ತಿರುತ್ತದೆ. ನಾವೇನಾದರೂ ಡಾರ್ಕ್ ರೂಮ್ನಲ್ಲಿ ಇದ್ದರೆ ಪ್ಯೂಪಲ್ ದೊಡ್ಡ ಗಾತ್ರಕ್ಕೆ ಬದಲಾಗಿ ಹೆಚ್ಚಿನ ಬೆಳಕನ್ನು ಕಣ್ಣಿನ ಒಳಗಡೆ ಪಾಸ್ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಹೆಚ್ಚಿನ ಬೆಳಕಿನಲ್ಲಿ ಇದ್ದರೆ ಐರಿಸ್ನ ಗಾತ್ರ ಚಿಕ್ಕದಾಗುತ್ತದೆ. ಐರಿಸ್ನ ಹಿಂದೆ ಲೆನ್ಸ್ ಇರುತ್ತದೆ. ಲೆನ್ಸ್ ತನ್ನ ಶೇಪ್ ಚೇಂಜ್ ಮಾಡುವುದರೊಂದಿಗೆ ಬೆಳಕನ್ನು ಫೋಕಸ್ ಮಾಡುತ್ತಿರುತ್ತದೆ. ಇದು ಸೆಲರಿ ಮಸಲ್ಸ್ನ ಮೂಲಕ ನಡೆಯುತ್ತದೆ. ದೂರದ ಆಬ್ಜೆಕ್ಟನ್ನು ನೋಡಲು ಲೆನ್ಸ್ ತೆಳುವಾಗುತ್ತದೆ. ಹತ್ತಿರದಲ್ಲಿ ಇರುವ ಆಬ್ಜೆಕ್ಟನ್ನು ನೋಡಬೇಕೆಂದರೆ ಲೆನ್ಸ್ ಥಿಕ್ ಆಗುತ್ತದೆ. ಲೆನ್ಸ್ನಿಂದ ಪಾಸ್ ಆದ ಲೈಟ್ ರೆಟಿನಾದ ಮೇಲೆ ಫೋಕಸ್ ಆಗುತ್ತದೆ. ರೆಟಿನಾದಲ್ಲಿ ತುಂಬ ಸೆನ್ಸಿಟಿವ್ ಪಾರ್ಟ್ಸ್ ಇರುತ್ತವೆ, ಇದನ್ನು ಮೆಕ್ಯುಲಾ ಎಂದು ಕರೆಯುತ್ತಾರೆ. ಮೆಕ್ಯುಲಾದಲ್ಲಿ ಮಿಲಿಯನ್ ಗಟ್ಟಲೆ ಕಾರ್ನ್ ಸೆಲ್ಸ್ ಇರುತ್ತವೆ. ಈ ಮೆಕ್ಯುಲಾರ್ ನಾವು ನೋಡುವ ದೃಶ್ಯಗಳನ್ನು ಹೈ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತವೆ. ರೆಟಿನಾದ ಮೇಲೆ ಇರುವ ಫೋಟೋ ರೆಸಿಪ್ಟರ್ಸ್ ಇಮೇಜನ್ನು ಅಥವಾ ಬೆಳಕನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತವೆ. ಈ ಸಿಗ್ನಲ್ ಆಪ್ಟಿಕಲ್ ನರಗಳ ಮೂಲಕ ಮೆದುಳನ್ನು ಸೇರುತ್ತದೆ. ಕಾರ್ನ್ ಸೆಲ್ಸ್ನ ಮೂಲಕ ಆಬ್ಜೆಕ್ಟ್ನ ಕಲ್ಲರ್ ಮತ್ತು ಆಬ್ಜೆಕ್ಟ್ನ ಡೀಟೇಲನ್ನು ವಿಜುವಲೈಸೇಷನ್ ಮಾಡುತ್ತದೆ. ರಾಡ್ ಸೆಲ್ಸ್ ನೈಟ್ ವಿಷನ್ ಮತ್ತು ಪೆರಿಪಲ್ ವಿಷನ್ಗಳನ್ನು ಅಬ್ಸರ್ವ್ ಮಾಡುತ್ತಿರುತ್ತದೆ. ರಾಡ್ ಸೆಲ್ಸ್ ಕಾರ್ನ್ ಸೆಲ್ಸ್ಗಿಂತಲೂ ಅಧಿಕವಾಗಿರುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.